ಪೂರ್ವನಿಯೋಜಿತ ಏನು ಸಮಯ ಮಾಡಿದ್ದಾರೆ ಆ ಸಮಯದ ಪ್ರಕಾರ 11 ಗಂಟೆಗೆ ಸುಮಾರು 11 ಗಂಟೆಗೆ ಸೋನಿಯಾ ಗಾಂಧಿ ಅವರು ಗುಲ್ಬರ್ಗಕ್ಕೆ ತಲುಪಲಿದ್ದಾರೆ. ಏನು ಡಿಆರ್ ಮೈದಾನದ ಹೆಲಿಪ್ಯಾಡ್ನಲ್ಲಿ ಸೋನಿಯಾ ಗಾಂಧಿ ಅವರು 11 ಗಂಟೆಗೆ ಬರ್ತಾರೆ. ತದನಂತರ ಏನು ಅಂತಾರೆ 11:30 ಗಂಟೆಗೆ ಏನು ಸಮಯ ನಿರ್ಧಾರ ಮಾಡಿದ್ದಾರೆ. ಅದರ ಪ್ರಕಾರ ESI ಆಸ್ಪತ್ರೆಯನ್ನ ಸಂಕೀರ್ಣನ ಉದ್ಘಾಟನೆ ಮಾಡ್ತಾರೆ. ಈ ESI ಸಂಕೀರ್ಣದಲ್ಲಿ ಏನು 4 ಸಂಕೀರ್ಣಗಳನ್ನು ಮಾಡಿದ್ದಾರೆ. ಏನು ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜ್ ಮತ್ತು ಏನು ನರ್ಸಿಂಗ್ ಕಾಲೇಜ್ಗಳು ಮಾಡಿದ್ದಾರೆ. ಮತ್ತು ಆಸ್ಪತ್ರೆ ಕೂಡ 500 ಹಾಸಿಗೆಗಳ ಒಂದು ಆಸ್ಪತ್ರೆ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಒಂದು 100 ವಿದ್ಯಾರ್ಥಿಗಳ ಪ್ರವೇಶವನ್ನು ಪಡೆದರ ಮೂಲಕ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಿದ್ದಾರೆ. ಇಂಥ ಒಂದು ಈ ಕಟ್ಟಡವನ್ನು ಸೋನಿಯಾ ಗಾಂಧಿ ಅವರು ಇಂದು ಉದ್ಘಾಟನೆ ಮಾಡಲಿದ್ದಾರೆ. ನಂತರ ನೇರವಾಗಿ ಅವರು ಏನು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಎನ್ವಿ ಮೈದಾನದಲ್ಲಿ. ಆ ಸಮಾವೇಶದಲ್ಲಿ ಕೂಡ ಸೋನಿಯಾ ಗಾಂಧಿ ಅವರು ಮಾತಾಡಲಿಕ್ಕಿದ್ದಾರೆ. ಈ ಸಮಾವೇಶದಲ್ಲಿ ಇದು 371 ಏನು ಜಾರಿ ಮಾಡಿದೆ, ಈ 371ಗೆ ಅವರಿಗೆ ಅಭಿನಂದನೆ ಸಮಾರಂಭ ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳ ಮಾತಾಗಿದೆ ಶ್ವೇತಾ. ಹೌದು ಶ್ವೇತಾ, ಏನಂತಂದ್ರೆ ಈಗ ಇನ್ನು ಕೆಲವೇ ಗಂಟೆ ಉಳಿದಿದೆ ಸೋನಿಯಾ ಗಾಂಧಿ ಅವರು ಗುಲ್ಬರ್ಗಕ್ಕೆ ಆಗಮಿಸೋದಕ್ಕೆ. ಹೀಗಾಗಿ ಏನು ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಏನು ಭದ್ರತೆ ಕೂಡ ಬಿಗಿ ಬಂದೋಬಸ್ತ್ ಕೂಡ ನಗರಾದ್ಯಂತ ಕೂಡ ಅವರ ಸೋನಿಯಾ ಅವರ ಏನು ಸಂಚಾರ ಕೂಡ ವ್ಯವಸ್ಥೆ ಕೂಡ ಅನುಕೂಲವಾಗುವಂತೆ ಭದ್ರತೆ ಕೂಡ ಒದಗಿಸಲಾಗಿದೆ ಗುಲ್ಬರ್ಗ ನಗರದಲ್ಲಿ. ಏನು ಇಲ್ಲಿ ಏನು ಎನ್ವಿ ಮೈದಾನದಲ್ಲಿ ಏನು ಸಮಾವೇಶಕ್ಕೆ ಏರ್ಪಾಡು ಮಾಡಲಾಗಿದೆ. ಇಲ್ಲಿ ಸಹಸ್ರಾರು ಸಂಖ್ಯೆ ಏನಂತಂದ್ರೆ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುವಂತಹ ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಈಗಾಗಲೇ ಈ ಎನ್ವಿ ಮೈದಾನದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಏನು ಆಸನಗಳ ವ್ಯವಸ್ಥೆ ಕೂಡ ಈಗಾಗಲೇ ಇಲ್ಲಿ ಮಾಡಲಾಗಿದೆ. ಏನು VIP ಮತ್ತು VVIP ಗಳಿಗಾಗಿ ಏನು ವಿಶೇಷ ಆಸನಗಳು ಕೂಡ ಈಗಾಗಲೇ ಮಾಡಲಾಗಿದೆ. ಈ ಸಮಾವೇಶಕ್ಕೆ ಹಿರಿಯ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಅಲ್ಲದೆ ಏನು ಅನೇಕ ಕಾಂಗ್ರೆಸ್ನ ನಾಯಕರುಗಳು ಗಣ್ಯಾತಿಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಏನು ಪ್ರಮುಖ ವೇದಿಯಲ್ಲಿ ಅತಿ ಗಣ್ಯರು ಮಾತ್ರ ಅವರಿಗೆ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಳ್ಳದೆ ಏನು ಸಾರ್ವಜನಿಕರಿಗೆ ಕೂಡ ಇಲ್ಲಿ ಆಸನಗಳ ವ್ಯವಸ್ಥೆ ಕೂಡ ಇಲ್ಲಿ ವೇದಿಕೆಯಲ್ಲಿ ಮಾಡಿಕೊಳ್ಳಲಾಗಿದೆ ಶ್ವೇತಾ. ಶ್ವೇತಾ, ಏನು ಅಂತಂದ್ರೆ ಈ ಕಾಂಗ್ರೆಸ್ ಮುಖಂಡರು ಹೇಳುವ ಪ್ರಕಾರ ಒಂದು 2-2.5 ಲಕ್ಷ ಜನ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು. ಏನು ಜಿ ಪರಮೇಶ್ವರ್ ಅವರು, ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿಕೆ ಪ್ರಕಾರ ಏನು ಈ ಸೋನಿಯಾ ಗಾಂಧಿ ಅವರು ಈ ಗುಲ್ಬರ್ಗಾದ ಭಾಗದ ಏನು 371 ಏನು ಲಾಗೂ ಆಗಿದೆ, ಈ 6 ಜಿಲ್ಲೆ 6 ಕಾನ್ಸ್ಟಿಟ್ಯೂನ್ಸಿ ಏನು MP ಕ್ಷೇತ್ರಗಳಿದ್ದಾವೆ, ಈ ಭಾಗಕ್ಕೆ ನಾವು ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದೇವೆ, ಹೀಗಾಗಿ ಇಲ್ಲಿಂದನೇ ನಾವು ಪ್ರಾರಂಭ ಮಾಡಿದರೆ ನಮಗೆ ಯಶಸ್ಸು ಖಂಡಿತ ಸಿಗ್ತದೆ ಅನ್ನುವಂಥದ್ದು ಜಿ ಪರಮೇಶ್ವರ್ ಅವರ ಮಾತಾಗಿತ್ತು. ಹೀಗಾಗಿ ಗುಲ್ಬರ್ಗಾದ ಏನು ಈ ಎನ್ವಿ ಮೈದಾನದಲ್ಲಿ ಆಗ್ತಕ್ಕಂಥ ಸಮಾವೇಶದಲ್ಲಿ ಈ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಸೋನಿಯಾ ಗಾಂಧಿ ಅವರು ಇಲ್ಲಿನಲ್ಲೇ ಕೂಡ ಚಾಲನೆಯನ್ನು ಕೂಡ ನೀಡ್ತಾರೆ ಅನ್ನುವಂಥದ್ದು. ಇನ್ನೊಂದೆಡೆ ಏನು ಕೆಲವು ನಾಯಕರುಗಳು ಹೇಳುವ ಪ್ರಕಾರ ಏನು ಇಲ್ಲಿ 371 ಅನ್ನು ಲಾಗೂ ಮಾಡಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಅವರಿಗೆ ಸಾರ್ವಜನಿಕರಿಂದ ಅಭಿನಂದನಾ ಸಭೆ ಕೂಡ ಇದೇ ವೇದಿಕೆಯಲ್ಲಿ ನಾವು ಮಾಡ್ತೇವೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಹೇಳಿಕೆ ಆಗಿದೆ ಶ್ವೇತಾ. ಶ್ವೇತಾ, ಏನಂತಂದ್ರೆ ಬೀದರ್ ಇಂದ ಏನು 11 ಗಂಟೆಗೆ ಸುಮಾರು 11 ಗಂಟೆಗೆ ಹೆಲಿಪ್ಯಾಡ್ಗೆ ಇಲ್ಲಿ ಗುಲ್ಬರ್ಗಾದ ಏನು DR ಮೈದಾನದಲ್ಲಿ ಅವರಿಗೆ ಹೆಲಿಪ್ಯಾಡ್ಗೆ ಬರಲಿಕ್ಕೆ ಏನು ವ್ಯವಸ್ಥೆ ಇದೆ, ಅಲ್ಲಿ ಹೆಲಿಪ್ಯಾಡ್ ಮೂಲಕ ಗುಲ್ಬರ್ಗಕ್ಕೆ ಆಗಮಿಸ್ತಾರೆ. ತದನಂತರ ESI ಉದ್ಘಾಟನೆಗೆ ಹೋಗ್ತಾರೆ 11:30 ಗಂಟೆಗೆ ಅಲ್ಲಿ ಆದ ನಂತರ ಸುಮಾರು 12:30 ಹೊತ್ತಿಗೆ ಈ ಮೈದಾನಕ್ಕೆ ಆಗಮಿಸಿ ಇಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡ ನಂತರ ವಾಪಸ್ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಏನು ಏನು ಗಣ್ಯಾತಿಗಣ್ಯರ ಜೊತೆ ಆಗಿರ್ಬೋದು ಅಥವಾ ನಾಯಕರುಗಳ ಜೊತೆ ಚರ್ಚೆ ಮಾಡುವಂಥ ಯಾವುದೇ ಒಂದು ಮಾಹಿತಿ ಇದುವರೆಗೂ ಲಭ್ಯ ಆಗಿಲ್ಲ ಶ್ವೇತಾ. ಆಸೆ ಈಡೇರ್ತಾ?
ಚೆನ್ನಾಗಿ ಬಂತಾ ಇಲ್ಲ ಅವ್ರು ಏನ್ ಹೇಳ್ಬಿಡ್ತಾರೆ ಶ್ವೇತ ಅಂದ್ರೆ ನಮ್ ಮುಗಿತು ಅಂದಂಗೆ ಆಮೇಲೆ ಅವ್ರು ಹಿಂಗೆ